हेलो गाइज वेलकम टू अवर् चानल सो इवत संडे इवत डबल हेडर ऐति एर मैच अदाव सो फस्ट मैच वीडियो ना हाकेनी एस आर एच वर्सस् आर आर हि नोड़ी लिंक डिस्क्रिप्शन ऐति आमले वीडियो नोड़क बर्री सो इवती एरने मैच ऐति आर सी बी वर्सस् एम ई सो ना आर सी बी फैनस इवती पी एल चालू आदंग सो यार आर सी बी फैनस ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಚಾನಲಿಗೆ. ನಾವು ಹಿಂಗ ಎಲ್ಲ ಡ್ರೀಮ್ ಎಲೆವೆನ್ ಟೀಮ್ ಇನ್ ಪ್ರೆಡಿಕ್ಷನ್ ಮತ್ತು ಅನಾಲಿಸಿಸ್ ಮಾಡ್ತೇವಿ ಈ ಫುಲ್ ಐ ಪಿ ಎಲ್ ಸೀಸನ್. ಸೊ ಇವತ್ತಿನ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಎಮ್ ಐ ಬಗ್ಗೆ ಈಗ ಅನಾಲಿಸಿಸ್ ಮಾಡೋಣ. ಸೊ ಈ ವಿಡಿಯೋದಾಗ ನಾವು ಯಾರ್ಯಾರು ಹೆಂಗೆಂಗೆ ಆಡ್ತಾರೆ ಆರ್ ಸಿ ಬಿ ವಿರುದ್ಧ ಮತ್ತು ಎಮ್ ಐ ವಿರುದ್ಧ ನೋಡೋಣ. ಮತ್ತು ಪ್ಲೇಯರ್ ಬ್ಯಾಟಲ್ಸ್ ಮೇನ್ ನಿಮಗೆ ತೋರಿಸ್ತೀನಿ ಯಾರ್ಯಾರು ಎಷ್ಟೆಷ್ಟು ಜನರ ಕಡೆ ಹೆಂಗೆಂಗೆ ಔಟ್ ಆಗ್ತಾರೆ ಅನ್ನೋದು. ಸೊ ವಿಡಿಯೋದಾಗ ಎಲ್ಲ ಹೇಳ್ತೀನಿ, ಅನಾಲಿಸಿಸ್ ಮಾಡೋಣ. ಮತ್ತು ಇವತ್ತು ಯಾರ್ಯಾರು ಆಡ್ತಾರೆ ಯಾರ್ಯಾರು ಇಲ್ಲ ಅದು ಹೇಳ್ತೀನಿ. ಸೊ ವಿಡಿಯೋ ಲೈಕ್ ಮಾಡಿರಿ, ಲಾಸ್ಟ್ ತನಕ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್. ಮತ್ತು ನಮ್ಮದು ಫೈನಲ್ ಟೀಮ್ ಯಾವಾಗಲೂ ಟೆಲಿಗ್ರಾಮ್ನಾಗ ಬರ್ತೈತಿ, ಸೊ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ, ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಐತಿ. ಸೊ ವಿಡಿಯೋ ಚಾಲೂ ಮಾಡೋಣ. ಸೊ ಇವತ್ತಿನ ಮ್ಯಾಚ್ ನಡೆಯಕತ್ತಿದ್ದ ಚಿನ್ನಸ್ವಾಮಿ ಸ್ಟೇಡಿಯಮ್ ಬೆಂಗಳೂರು ಒಳಗೆ. ಸೊ ಇಲ್ಲಿ ವೆದರ್ ರಿಪೋರ್ಟ್ ನೋಡೋದಾದ್ರೆ ಮಳೆ ಬರೋ ಚಾನ್ಸ್ ಏನಿಲ್ಲ, ಹಂಗೆ ಕ್ಲೌಡ್ಸ್ ಅದಾವ, ಕ್ಲೌಡಿ ವೆದರ್ ಅಂತ ಐತಿ. ಸೊ ಮಳೆ ಏನು ಬರೋದಿಲ್ಲ, 20 ಡಿಗ್ರಿ ಸೆಲ್ಸಿಯಸ್ ಐತಿ. ಈ ಪಿಚ್ ರಿಪೋರ್ಟ್ ನೋಡೋದಾದ ಬ್ಯಾಟಿಂಗ್ ಫ್ರೆಂಡ್ಲಿ ಐತಿ, ಇಲ್ಲೂ ಪೇಸರ್ಸಿಗೆ ಜಾಸ್ತಿ ವಿಕೆಟ್ ಸಿಕ್ಕಾವ ಸ್ಪಿನ್ನರ್ಸ್ಗಿಂತ. ಸೊ ಮುಂದೆ ಹೇಳ್ತೇನೆ ಎಷ್ಟು ಸಿಕ್ಕಾವು ಎಷ್ಟಿಲ್ಲ. ಸೊ ವಿಡಿಯೋ ನೋಡ್ಕೊತಾ ಇರ್ರಿ ಎಂಡ್ ತನಕ. ಸೊ ಈ ವೆನ್ಯೂದ ಸ್ಟ್ಯಾಟ್ಸ್ ನೋಡೋದಾದ್ರೆ ಇಲ್ಲೇ 8 ಇಂಟರ್ನ್ಯಾಷನಲ್ ಮ್ಯಾಚಸ್ ನಡೆದಾವು. 2 ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ನವ್ರು ಗೆದ್ದಾರೆ, 5 ಮ್ಯಾಚ್ ಸೆಕೆಂಡ್ ಬ್ಯಾಟಿಂಗ್ನವ್ರು ಗೆದ್ದಾರೆ. ಸೊ ನೀವು ನೋಡ್ಬೋದು ಚೇಸಿಂಗ್ ಈಸಿ ಐತಿ ಇಲ್ಲೇ. ಸೊ ಯಾವ್ದಾರ ಟೀಮ್ ಟಾಸ್ ಗೆಲ್ತಂದ್ರೆ ಚೇಸ್ ಮಾಡೋಕೆ ಇಷ್ಟಪಡ್ತೈತಿ ಇಲ್ಲೇ. ಸೊ ಎವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಇಲ್ಲೇ 140 ಐತಿ ಇಂಟರ್ನ್ಯಾಷನಲ್ ಲೆವೆಲ್ನಾಗ. ಹೈಯೆಸ್ಟ್ ಸ್ಕೋರ್ 202 ಇಂಡಿಯಾದವರು ಹೊಡೆದಿದ್ರು ಇಂಗ್ಲೆಂಡ್ ವಿರುದ್ಧ. ಸೊ ಲೋವೆಸ್ಟ್ ಸ್ಕೋರ್ 127 ಅದ ಮ್ಯಾಚ್ ಇದೆ, ಇಂಗ್ಲೆಂಡ್ನವ್ರ 127 ಕಾಲ್ ಔಟ್ ಆಗಿದ್ರು ಇಂಡಿಯಾ ವಿರುದ್ಧ. ಸೊ ಐ ಪಿ ಎಲ್ಲಿಗೆ ಬರೋದಾದ್ರೆ ಐ ಪಿ ಎಲ್ ಇನ್ನು 81 ಮ್ಯಾಚ್ ನಡೆದಾವ ಇಲ್ಲಿ, ಅದ್ರಾಗ 33 ಫಸ್ಟ್ ಬ್ಯಾಟಿಂಗ್ನವ್ರು ಗೆದ್ದಾರೆ, 44 ಸೆಕೆಂಡ್ ಬ್ಯಾಟಿಂಗ್ನವ್ರು ಗೆದ್ದಾರೆ, ಉಳ್ಕಿದ್ದು ಎಲ್ಲ ನೋ ರಿಸಲ್ಟ್. ಸೊ ಇಲ್ಲೂ ನೋಡ್ಬೋದು ನೀವು ಚೇಸಿಂಗ್ ಮಾಡೋ ಟೀಮ್ ಸ್ವಲ್ಪ ಜಾಸ್ತಿ ಗೆದ್ದೈತಿ. ಸೊ ಟಾಸ್ ಯಾರು ಗೆಲ್ತಾರ ಅವರು ಆಲ್ಮೋಸ್ಟ್ ಚೇಸ್ ಮಾಡೋಕೆ ನೋಡ್ತಾರೆ ಇಲ್ಲಿ. ಸೊ ಇಲ್ಲೇ ಐ ಪಿ ಎಲ್ ಒಳಗೆ ಎವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 164 ಐತಿ. ಸೊ ಹೈಯೆಸ್ಟ್ ಸ್ಕೋರ್ 263 ಆರ್ ಸಿ ಬಿದವರು ಹೊಡೆದಾರ ಪುಣೆ ವಾರಿಯರ್ಸ್ ವಿರುದ್ಧ. ಸೊ ಈ ಮ್ಯಾಚ್ ನಿಮಗೆ ಎಲ್ಲ ನೆನಪಿರ್ಬೇಕು, ಗೇಲ್ 175 ರನ್ ಹೊಡೆದಿದ್ದ, ಅನಾಹುತ್ ಬ್ಯಾಟಿಂಗ್ ಆಡಿದ್ದ. ಸೊ ಲೋವೆಸ್ಟ್ ಸ್ಕೋರ್ 82 ರನ್ ಆರ್ ಸಿ ಬಿದವರು ಹೊಡೆದಾರ ಕೆ ಕೆ ಆರ್ ವಿರುದ್ಧ 2008. ಭಾಳ ಹಳೆ ಮಾತು, ಬಿಟ್ಬಿಡ್ರಿ ಅದನ್ನು. ಸೊ ಈಗ ರೀಸೆಂಟ್ ಮ್ಯಾಚಸ್ ಈ ಗ್ರೌಂಡ್ನಾಗ ಯಾವ್ಯಾವ ಆಗ್ಯಾವ ಅಂದ್ರೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ 22 ಸೆಪ್ಟೆಂಬರ್ 2019. ಸೊ 2019 ಹೋದ 3 ವರ್ಷದಾಗ ಇಲ್ಲಿ ಮ್ಯಾಚ್ ನಡೆದಿಲ್ಲ ಭಾಳ. ಮೊನ್ನೆ ಒಂದು ಸೌತ್ ಆಫ್ರಿಕಾ ವಿರುದ್ಧ ನಡೆದಿತ್ತು, ಬಟ್ ಅದು ನೋ ರಿಸಲ್ಟ್ ಅಂತ ಬಂತು, ಆ ದಿನ ಮಳೆ ಬಂತಲ್ಲೇ. ಸೊ ಇದು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ನಾಗ ಪೇಸರ್ಸಿಗೆ ನೋಡ್ರಿ ಫಸ್ಟ್ ಇನ್ನಿಂಗ್ಸ್ನಾಗ 7 ವಿಕೆಟ್ ಸಿಕ್ಕಾವ, ಸ್ಪಿನ್ನಿಗೆ 1 ಸಿಕ್ಕೈತಿ. ಸೆಕೆಂಡ್ ಇನ್ನಿಂಗ್ಸ್ನಾಗೂ ಪೇಸರ್ಸಿಗೆ 1 ವಿಕೆಟ್ ಸಿಕ್ಕೈತಿ, ಸ್ಪಿನ್ನಿಗೆ ಸಿಕ್ಕೇ ಇಲ್ಲ. ಸೊ ಹಂಗೆ ಅದ್ರ ಹಿಂದಿನ ಮ್ಯಾಚ್ ನೋಡೋದಾದ್ರೆ 4 ಮೇ 2019. ಸೊ ಇಲ್ಲೇ ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್ ಮ್ಯಾಚ್ ನಡೆದಿತ್ತು, ಎಸ್ ಆರ್ ಎಚ್ನವರು 175 ರನ್ ಹೊಡೆದಿದ್ರು, 7 ವಿಕೆಟ್ ಕಳ್ಕೊಂಡು ಆರ್ ಸಿ ಬಿದವ್ರು ಆರಾಮ್ ಚೇಸ್ ಮಾಡಿಬಿಟ್ಟಿದ್ರು ಅದನ್ನು. ಸೊ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ನಾಗ 3 ವಿಕೆಟ್ ಪೇಸರ್ಸಿಗೆ ಸಿಕ್ಕೈತಿ, ಮತ್ತು 4 ವಿಕೆಟ್ ಸ್ಪಿನ್ನಿಗೆ ಸಿಕ್ಕಾವ. ಮತ್ತು ಸೆಕೆಂಡ್ ಇನ್ನಿಂಗ್ಸ್ನಾಗ 5 ವಿಕೆಟ್ ಪೇಸರ್ಸಿಗೆ, ಸ್ಪಿನ್ನಿಗೆ 1 ವಿಕೆಟ್. ಸೊ ಹಂಗೆ ಪಂಜಾಬ್ ಮತ್ತು ಆರ್ ಸಿ ಬಿ ಮ್ಯಾಚ್ ನೋಡೋದು ಆದರೂ ಅಲ್ಲೂ ನೋಡ್ರಿ ವಿಕೆಟ್ಸ್ 2 ಇನ್ನಿಂಗ್ಸ್ ಸೇರಿ ಪೇಸರ್ಸಿಗೆ 8 ವಿಕೆಟ್ ಸಿಕ್ಕಾವ, ಸ್ಪಿನ್ನರ್ಸಿಗೆ 3 ಸಿಕ್ಕಾವ. ಅದ್ರ ಹಿಂದಿನ ಮ್ಯಾಚ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 2019 ನಡೆದಿದ್ದ. ಸೊ ಇಲ್ಲೂ ಇಂಡಿಯಾದವ್ರು 190 ರನ್ ಹೊಡೆದಿದ್ರು, 4 ವಿಕೆಟ್ ಕಳ್ಕೊಂಡು ಆಸ್ಟ್ರೇಲಿಯಾದವ್ರು ಚೇಸ್ ಮಾಡಿಬಿಟ್ರು, 194 ರನ್ ಹೊಡೋದು 3 ವಿಕೆಟ್ ಕಳ್ಕೊಂಡು. ಸೊ ಇಲ್ಲೂ ಫಸ್ಟ್ ಇನ್ನಿಂಗ್ಸ್ನಾಗ 3 ಪೇಸಿಗೆ 1 ಸ್ಪಿನ್ನಿಗೆ ಸಿಕ್ಕೈತಿ, ಸೆಕೆಂಡ್ ಇನ್ನಿಂಗ್ಸ್ನಾಗ 2 ಪೇಸಿಗೆ 1 ಸ್ಪಿನ್ನಿಗೆ. ಸೊ ಇಲ್ಲಿ ನೋಡ್ಬೋದು ನೀವು ಟೋಟಲ್ ಲಾಸ್ಟ್ 4 ಮ್ಯಾಚ್ ಒಳಗೆ ಪೇಸರ್ಸಿಗೆ 29 ವಿಕೆಟ್ ಸಿಕ್ಕಾವ, ಸ್ಪಿನ್ನರ್ಸಿಗೆ ಬರೀ 11 ಸಿಕ್ಕಾವ. ಸೊ ಇವತ್ತು ನೀವು ಟೀಮ್ ಮಾಡುವಾಗ ಇದನ್ನ ನೆನಪಿಟ್ಕೋರಿ, ಸೊ ಪೇಸರ್ಸಿಗೆ ಜಾಸ್ತಿ ತಗೋರಿ. ನಿನ್ನೆ ಮ್ಯಾಚ್ನಾಗೂ ಹೇಳಿದ್ದೆ ನಾ ಪೇಸರ್ಸಿಗೆ ಜಾಸ್ತಿ ಸಿಗ್ತಾವ ಅಂತೇಳಿ, ಮಾರ್ಕ್ ವುಡ್ 5 ವಿಕೆಟ್ ತೆಗದ,
ನೋಡಿರ್ಬೋದು ನೀವು. ಚೇತನ್ ಸಕರಿಯಾನು ವಿಕೆಟ್ ತಗೊಂಡ, ಮತ್ತು ಖಲೀಲ್ ಅಹ್ಮದ್ ವಿಕೆಟ್ ತಗೊಂಡ. ಸೊ ಇದು ಸ್ಟ್ಯಾಟ್ಸ್ ಅಂದ್ರೆ ಹಿಂಗೆ ಇರ್ತಾವ, ಸ್ಟ್ಯಾಟ್ಸ್ ನೋಡಿ ನೀವು ಟೀಮ್ ಮಾಡಿದ್ರೆ ಗೆಲ್ಲು ಚಾನ್ಸಸ್ ಜಾಸ್ತಿ ಇರ್ತಾವ. ನಿನ್ನೆ ಯಾರ್ಯಾರು ಜಾಸ್ತಿ ಸ್ಪಿನ್ನರ್ಸಿಗೆ ತಗೊಂಡಾರ ವಿಕೆಟ್ ಬಿದ್ದಿಲ್ಲ, ಅವ್ರಿಗೆ ಅವರು ಪಕ್ಕಾ ಸೋತಿರ್ತಾರ. ಸೊ ಇವು ಸ್ಟ್ಯಾಟ್ಸ್ ನೆನಪಿಟ್ಕೋರಿ. ಪೇಸರ್ಸಿಗೆ 29 ವಿಕೆಟ್ ಬಿದ್ದಾವ, ಫಸ್ಟ್ ಇನ್ನಿಂಗ್ಸ್ನಾಗ 15, ಸೆಕೆಂಡ್ ಇನ್ನಿಂಗ್ಸ್ನಾಗ 14. ಸೊ ಎರಡು ಇನ್ನಿಂಗ್ಸ್ನಾಗೂ ಪೇಸರ್ಸಿಗೆ ವಿಕೆಟ್ ಸಿಗೋದು ಆರಾಮ. ಸ್ಪಿನ್ನರ್ಸಿಗೆ ನೋಡೋದಾದ್ರೆ ಸೆಕೆಂಡ್ ಇನ್ನಿಂಗ್ಸ್ನಾಗ ಸ್ವಲ್ಪ ಕಮ್ಮಿ ಸಿಕ್ಕಾವ, 3 ವಿಕೆಟ್ ಸಿಕ್ಕಾವ, ಅಂದರೂ ಫಸ್ಟ್ ಇನ್ನಿಂಗ್ಸ್ನಾಗ 8 ಸಿಕ್ಕಾವ. ಸೊ ನೀವು ಹಾಕೋಬೋದು ಕ್ವಾಲಿಟಿ ಸ್ಪಿನ್ನರ್ಸ್ಗಳಿಗೆ. ಸೊ ಹೆಡ್ ಟು ಹೆಡ್ ಮ್ಯಾಚಸ್ ನೋಡೋದಾದ್ರೆ RCB ಮತ್ತು MI ನಡು 30 ಮ್ಯಾಚ್ ನಡೆದಾವ. ಅದ್ರಾಗ RCBದವ್ರು 13 ಗೆದ್ದಾರ, MIದವ್ರು 17 ಗೆದ್ದಾರ. ಸೊ ಹೇಳ್ಬೋದು MIದವ್ರದ್ದು ಸ್ವಲ್ಪ ಜಾಸ್ತಿನೇ ಐತಿ ವಿನ್ನಿಂಗ್ ಚಾನ್ಸಸ್, ಬಟ್ RCBದವರು ಏನು ಕಮ್ಮಿ ಇಲ್ಲ. RCBದವ್ರದ್ದು ಹೇಳ್ತೇನೆ ನಿಮಗೆ ನಾನು. ಲಾಸ್ಟ್ ಇಲ್ಲಿ ಹೆಡ್ ಟು ಹೆಡ್ ಮ್ಯಾಚಸ್ಸು ಈ ಗ್ರೌಂಡ್ನಾಗ ನಡೆದಿದ್ದು 10 ನಡೆದಾವು, RCB 2 ಗೆದ್ದೈತಿ, MI 8 ಗೆದ್ದೈತಿ. ಸೊ MIದವ್ರದ್ದು ಎತ್ತಿದ ಕೈ ಐತಿ ಈ ಗ್ರೌಂಡ್ನಾಗು. ಬಟ್ ಹೇಳೋದೇನಂದ್ರೆ ಲಾಸ್ಟ್ 5 ಮ್ಯಾಚ್ ಒಳಗೆ RCBದವ್ರು 4 ಮ್ಯಾಚ್ ಗೆದ್ದಾರೆ. ಇದ ಮೇನ್, ಇದ ಫಾರ್ಮ ಕಂಟಿನ್ಯೂ ಮಾಡಿದ್ರೆ ಇವತ್ತು ಪಕ್ಕ ಸೋಲಿಸ್ತಾರೆ MIದವರಿಗೆ, ಅದೇನು ಡೌಟ್ ಇಲ್ಲ. ಸೊ ಲಾಸ್ಟ್ 5 ಮ್ಯಾಚ್ ಒಳಗೆ RCBದವ್ರು 4 ಮ್ಯಾಚ್ ಗೆದ್ದಾರೆ, ಬಟ್ MIದವರು ಈ ಗ್ರೌಂಡ್ನಾಗು 8 ಸತ ಗೆದ್ದಾರೆ. ಸೊ ಇದನ್ನೆಲ್ಲ ನೋಡ್ರಿ. ಆದ್ರೆ ಏನು ನಮಗೇನು, ನಾವು ಡ್ರೀಮ್ ಎಲೆವೆನ್ ಟೀಮ್ ಮಾಡೋರು, ನಮಗೆ RCB ಫ್ಯಾನ್ಸ್, ನಾವು RCBನ ಗೆಲ್ತೈತೆ ಅಂತ ಅನ್ಕೊತ ಹೋಗೋರು. ಸೊ RCB ಫ್ಯಾನ್ಸ್ ಎಲ್ಲರೂ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಮ್ಮ ವಿಡಿಯೋಗೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ರೀಸೆಂಟ್ ಮ್ಯಾಚಸ್ ಬಿಟ್ವೀನ್ RCB ಮತ್ತು MI. ಇಲ್ಲೇ PKBS ಅಂತ ಐತಿ, ಅದನ್ನು ಇಗ್ನೋರ್ ಮಾಡಿರಿ. RCB ವರ್ಸಸ್ MI ನೋಡ್ರಿ, 9 ಏಪ್ರಿಲ್ 2022 ಮ್ಯಾಚ್ ನಡೆದಿತ್ತು. ಅದನ್ನು RCBದವರು 7 ವಿಕೆಟ್ಲೆ ಗೆದ್ದಿದ್ರು, 18.3 ಓವರ್ನಾಗ ಚೇಸ್ ಮಾಡಿ ಮುಗಿಸ್ಬಿಟ್ಟಿದ್ರು ಮ್ಯಾಚ್. ಸೊ ಈ ಮ್ಯಾಚ್ನಾಗ ಟಾಪ್ ಪರ್ಫಾರ್ಮರ್ಸ್ ಯಾರ್ಯಾರಪ್ಪ RCB ಕಡೆಯಿಂದ ನೋಡ್ರಿ, ಕೊಹ್ಲಿ 48 ಹೊಡ್ದಾನ, ಅನುಜ್ ರಾವತ್ 66 ಹೊಡ್ದಾನ, ಹಸರಂಗ 2 ವಿಕೆಟ್, ಹರ್ಷಲ್ ಪಟೇಲ್ 2 ವಿಕೆಟ್. ಅದ MI ಕಡೆ ನೋಡೋದಾದ್ರೆ ಸ್ಕೈ ಸೂರ್ಯಕುಮಾರ್ ಯಾದವ್ 68 ನಾಟ್ ಔಟ್, ರೋಹಿತ್ 26, ಬ್ರೇವಿಸ್ 1 ವಿಕೆಟ್ ತೆಗ್ದಾನ, ಇಶಾನ್ ಕಿಶನ್ 26 ರನ್ ಹೊಡ್ದಾನ. ಅದ್ರ ಹಿಂದಿನ ಮ್ಯಾಚ್ ನೋಡೋದಾದ್ರೆ 26 ಸೆಪ್ಟೆಂಬರ್ 2021 ಅದು RCBದವ್ರಿಗೆ ಗೆದ್ದಾರೆ 54 ರನ್ಲೇ. ಸೊ ಈ ಮ್ಯಾಚ್ನಾಗ ಟಾಪ್ ಪರ್ಫಾರ್ಮರ್ಸ್ ಯಾರು ಅಂದ್ರೆ ಕೊಹ್ಲಿ 51 ರನ್ ಹೊಡ್ದಾನ, ಮ್ಯಾಕ್ಸ್ವೆಲ್ 56 ರನ್ ಹೊಡ್ದ, 2 ವಿಕೆಟು ತೆಗ್ದಾನ, ಮತ್ತು ಹರ್ಷಲ್ ಪಟೇಲ್ ನೋಡ್ರಿ 4 ವಿಕೆಟ್. ಹರ್ಷಲ್ ಪಟೇಲ್ ಎಲ್ಲ ಮ್ಯಾಚು MI ಜೊತೆ ಆಡತಾನ, ಹಂಗಾಗ್ಬಿಟ್ಟೈತಿ. ಇಲ್ಲಿ 1ನೇ ಮ್ಯಾಚ್ನಾಗ 2 ವಿಕೆಟ್ ತೆಗ್ದಾನ, ಇಲ್ಲಿ 2ನೇ ಮ್ಯಾಚ್ನಾಗ 4 ವಿಕೆಟ್. 3ನೇ ಮ್ಯಾಚ್ ನೋಡ್ರಿ, ಇಲ್ಲಿ 9 ಏಪ್ರಿಲ್ 2021 ನಡೆದಿತ್ತು, ಆ ಮ್ಯಾಚ್ ಒಳಗೂ RCBದವ್ರು 2 ವಿಕೆಟ್ಲೆ ಗೆದ್ರು. ಆ ಮ್ಯಾಚ್ನಾಗ ನೋಡ್ರಿ ಹರ್ಷಲ್ ಪಟೇಲ್ 5 ವಿಕೆಟ್ ತೆಗ್ದಾನ. ಸೊ ಇವೊಂದು ಫಾರ್ಮ್ MI ಜೊತೆ ಅನಾಹುತ ಐತಿ. ಸೊ ಇವಂಗ ನೀವು ತಗೋಬೋದು, ಗ್ರ್ಯಾಂಡ್ ಲೀಗ್ನಾಗು ತೊಗೊಂಡು ಕ್ಯಾಪ್ಟನ್ ಮಾಡ್ಬೋದು, ಸ್ಮಾಲ್ ಲೀಗ್ನಾಗ ಅಂತೂ ಬಿಡಬೇಡ್ರಿ. ಯಾಕಂದ್ರೆ MI ವಿರುದ್ಧ ಆಡತಾನ ಇವ. ಸೊ ಇವಂಗ ತೊಗೊಂಡ್ರಂದ್ರೆ ನಿಮ್ದು ಪಾಯಿಂಟ್ಸು ಜಾಸ್ತಿ ಬರ್ತಾವೆ, ಗೆಲ್ಲು ಚಾನ್ಸಸ್ಸು ಜಾಸ್ತಿ ಇರ್ತೈತಿ. ಮತ್ತು ಬೇರೆ ಟಾಪ್ ಪರ್ಫಾರ್ಮರ್ ಅಂದ್ರೆ ಕೊಹ್ಲಿ. ಕೊಹ್ಲಿನೂ ಆಲ್ಮೋಸ್ಟ್ 4ರಾಗ 3 ಮ್ಯಾಚ್ ಚಲೋನ ಆಡ್ಯಾನ, 48, 51, 33. ಸೊ ಮತ್ತೆ ನೋಡ್ರಿ ಮ್ಯಾಕ್ಸ್ವೆಲ್ಲು ಇಲ್ಲಿ 56 ಮತ್ತು 2 ವಿಕೆಟ್ ತೆಗ್ದಾನ, ಇಲ್ಲಿ ನೋಡ್ರಿ 39 ರನ್ ಹೊಡ್ದಾನ. ಮತ್ತು MI ಕಡೆ ನೋಡೋದಾದ್ರೆ ಸ್ಕೈ 31 ರನ್ ಹೊಡ್ದಾನ, ಮತ್ತು ಇಶಾನ್ ಕಿಶನ್ 28 ರನ್ ಹೊಡ್ದಾನ. ಅದ್ರ ಹಿಂದಿನ ಮ್ಯಾಚ್ ಒಳಗೂ ನೋಡ್ರಿ ಸಿರಾಜ್ 2 ವಿಕೆಟ್ ತೆಗ್ದಾನ ಇಲ್ಲಿ. ಆದ್ರೆ ಸ್ಕೈ ನೋಡ್ರಿ, ಸ್ಕೈ ಎಲ್ಲ ಮ್ಯಾಚ್ನಾಗೂ ಅವ್ನ್ದು 5 ಲಾಸ್ಟ್ 4 ಮ್ಯಾಚ್ ಒಳಗೆ 3 ಮ್ಯಾಚ್ನಾಗ ಒಂದ್ರಾಗ ನಾಟ್ ಔಟ್ ಇದ್ದ 68, ಇನ್ನೊಂದ್ರಾಗ 31 ಹೊಡ್ದಾನ, ಇನ್ನೊಂದ್ರಾಗ 79 ಹೊಡ್ದಾನ. ಸೊ ಇವನು ಮೇನ್ ಪ್ಲೇಯರ್ ಹಾಕನ್ ನಿಮ್ಗೆ ಡ್ರೀಮ್ ಎಲೆವೆನ್ ಟೀಮ್ ಮಾಡುವಾಗ. ಸೊ ಇವಂಗೆ ಹಾಕೋರಿ. ಇಶಾನ್ ಕಿಶನು ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ, ಎಲ್ಲ ಮ್ಯಾಚು 25-26 ರನ್ ಹೊಡ್ದಾನ, ಎವರೇಜ್ ಒಂದು 20 ರನ್ನಿಂದ 25 ರನ್ ಹೊಡೆದ್ ಕೊಡ್ಬೋದು ನಿಮಗೆ. ವಿಕೆಟ್ ಕೀಪರ್ನಾಗ ನೀವು ದಿನೇಶ್ ಕಾರ್ತಿಕನ ಬದಲಿ ಇವಂಗೆ ಹಾಕೋಬೋದು, ಯಾಕಂದ್ರೆ ದಿನೇಶ್ ಕಾರ್ತಿಕ್ ಭಾಳ ಕೆಳಗೆ ಬರ್ತಾನ, ಚೇಸಿಂಗ್ ಮಾಡುವಾಗ ಏನೋ ಒಂದು ಬಂದು ಇಂಪ್ಯಾಕ್ಟ್ ಪ್ಲೇಯರ್ ಗತೆ ಹೊಡೆದು ಹೋಗ್ಬೋದು ದಿನೇಶ್ ಕಾರ್ತಿಕ್. ಮತ್ತು ಫಸ್ಟ್ ಬ್ಯಾಟಿಂಗ್ ಬಿತ್ತಂದ್ರೆ ಬ್ಯಾಟಿಂಗ್ ಸಿಗೋದು ಡೌಟ್ ಅವಂಗೆ. ಸೊ ಇಶಾನ್ ಕಿಶನಿಗೆ ಟ್ರೈ ಮಾಡ್ಬೋದು, ರೀಸೆಂಟ್ ಪಾಯಿಂಟ್ಸ್ ಕೊಡ್ತಾನೆ, 28, 25, 30 ಪಾಯಿಂಟ್. ಸೊ ಇದಿಷ್ಟು ಲಾಸ್ಟ್ 4 ಮ್ಯಾಚ್ ಒಳಗೆ ಏನೇನು ಹಕ್ಕಿಕತ್ ಆಗೈತೆ ಅದು. ಸೊ ನೀವು ಇದ್ರ ಮ್ಯಾಗ ನೀವು ಟಾಪ್ ಪರ್ಫಾರ್ಮರ್ಸ್ ಯಾರ್ಯಾರು ಅಂತ ಸಮರೈಸ್ ಮಾಡೋದಾದ್ರೆ ಕೊಹ್ಲಿ, ಮ್ಯಾಕ್ಸ್ವೆಲ್, ಹರ್ಷಲ್ ಪಟೇಲ್, ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶನ್. ಸೊ ಈ 5 ಜನಕ್ಕೆ ನೀವು ಟೀಮ್ನಾಗ ಹಾಕೋರಿ ಇವತ್ತು, ಇವ್ರಿಗೆ ಬಿಡಬೇಡ್ರಿ. ಸೊ ಇದು ಇಷ್ಟು ಲಾಸ್ಟ್ 4 ಮ್ಯಾಚಿಂದ ಹೇಳ್ಬೋದು. ಸೊ ಟೀಮ್ ನ್ಯೂಸಿಗೆ ಬರೋದಾದ್ರೆ ನಿಮಗೆಲ್ಲ ಗೊತ್ತೈತಿ, ಜಸ್ಪ್ರೀತ್ ಬೂಮ್ರಾ ರೂಲ್ ಔಟ್ ಆಗ್ಯಾನ, ಅವ ಆಡೋದಿಲ್ಲ.
ಸೊ ಅದು ಎಂಐ ಟೀಮಿನ ನ್ಯೂಸ್. ಆರ್ ಸಿ ಬಿ ಟೀಮಿಂದ ಹೊಡ್ತ ಎಲ್ಲಿ ಬಿದ್ದೈತೆ ಅಂದ್ರಪ್ಪ ಇವತ್ತು ಇವತ್ತಿನ ಮ್ಯಾಚಿಗೆ ಯಾಕೆ ವೀಕ್ ಅನ್ಸಕತ್ತೈತೆ ಅಂದ್ರೆ ನೋಡ್ರಿ, ಹಸುರಂಗ ಇಲ್ಲ, ಹಸುರಂಗ 8ನೇ ತಾರೀಕಿಗೆ ಬರ್ತಾನಂತ. ಸೊ ಅಲ್ಲಿ ತನಕ ಎಷ್ಟು ಮ್ಯಾಚ್ ಅದಾವ ಆರ್ ಸಿ ಬಿದ ಅವ ಆಡೋದಿಲ್ಲ. ಹಾಂ, ಅವ ಮೇನ್ ಬೌಲರ್ ಇದ್ದ ಸ್ಪಿನ್ ಒಳಗೆ, ಹೆಂಗಂದ್ ನಿಮಗೆಲ್ಲ ಗೊತ್ತ ಎಷ್ಟು ರೊಕ್ಕ ಕೊಟ್ಟು ತೊಗೊಂಡ್ರ ಅವಂಗ. ಬಟ್ ಇವತ್ತಿನ ಮ್ಯಾಚಿಗೆ ಹೊಡ್ತಾ ಕೊಡೋದದ, ಹಸುರಂಗ ಆಡತಿಲ್ಲ. ಅವ ನ್ಯಾಷನಲ್ ಡ್ಯೂಟೀಸ್ ಮ್ಯಾಗ ಅದಾನ, ಅಲ್ಲೇ ಶ್ರೀಲಂಕಾ ಟೀಮ್ ಜೊತೆ ಅದಾನವ. ಸೊ 8ನೇ ತಾರೀಕಿಗೆ ಬರ್ತಾನ. ಅದು ಬಿಟ್ರೆ ಹೇಸಲ್ವುಡ್ ಪಟ್ಟಿದಾರ್ ಇಬ್ರು ಇಂಜುರಿ, ಅವ್ರಿಬ್ರು ಇಂಜುರಿಯಿಂದ ಹೊರಗೆ ಬರುತ್ತಾನ, ಆಡೋದಿಲ್ಲ. ಇದು ದೊಡ್ಡ ಹೊಡ್ತಾನ ಅನ್ಬೋದು ಆರ್ ಸಿ ಬಿಗೆ. ಸೊ ಮ್ಯಾಚ್ ಪ್ರೆಡಿಕ್ಷನ್ ಅಂದ್ರೆ ನಾವು ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿನ ಗೆಲ್ತೈತೆ ಅಂತ ಅನ್ನಕತ್ತೇವಿ. ಸೊ ಅಷ್ಟ ಭಾಳ ಏನು ಹೇಳೋದಿಲ್ಲ, ಪಾಸಿಬಲ್ ಅಲ್ವೇ ನೋಡೋಣ. ಈಗ ನೋಡ್ರಿ ಆರ್ ಸಿ ಬಿ ಒಳಗೆ ಯಾರ್ಯಾರು ಆಡ್ಬೋದು ಇವತ್ತಂತ ಪ್ಲೇಯಿಂಗ್ ಎಲೆವೆನ್. ಫ್ಯಾಬ್ ಡು ಪ್ಲೆಸಿಸ್, ವಿರಾಟ್ ಕೊಹ್ಲಿ, ಅನುಜ್ ರಾವತ್, ಗ್ಲೆನ್ ಮ್ಯಾಕ್ಸ್ವೆಲ್, ಮಹಿಪಾಲ್ ಲೋಮ್ರೋರ್, ದಿನೇಶ್ ಕಾರ್ತಿಕ್, ಶಹಬಾಸ್ ಅಹಮದ್, ಮೈಕಲ್ ಬ್ರೇಸ್ವೆಲ್, ಹರ್ಷಲ್ ಪಟೇಲ್, ಮೊಹಮ್ಮದ್ ಸಿರಾಜ್, ರೀಶ್ ಟೋಪ್ಲಿ. ಸೊ ಇದು ಆರ್ ಸಿ ಬಿ ಪಾಸಿಬಲ್ ಎಲೆವೆನ್ ಆಕೈತಿ. ಓಪನರ್ಸ್ ಅಂತೂ ಅವರಿಬ್ರು ಫಿಕ್ಸ್ ಅದಾರ, ಫ್ಯಾಬ್ ಡು ಪ್ಲೆಸಿಸ್, ವಿರಾಟ್ ಕೊಹ್ಲಿ. ಇಲ್ಲಿ ಅನುಜ್ ರಾವತ್ ಅಂದ್ರೆ ರೀಸೆಂಟ್ ಫಾರ್ಮ್ ಚಲೋ ಇಲ್ಲ, ಎಂಐ ವಿರುದ್ಧ ಒಂದು ಮ್ಯಾಚ್ನಾಗ 66 ಹೊಡೆದಾನ 2022ರಾಗ. ಬಟ್ ಈಗ ರೀಸೆಂಟ್ ಸೈಯದ್ ಮುಷ್ತಾಕ್ ಅಲಿ ಒಳಗೆ ಇವಂದು ಪರ್ಫಾರ್ಮೆನ್ಸ್ ಚಲೋ ಇಲ್ಲ, ಅಂದರೂ ಇವಂಗ ಹಾಕೋಬಹುದು ಇವ್ರು, ಯಾಕಂದ್ರೆ ಪಟ್ಟಿದಾರಿ ಇಲ್ಲ ಅಲ್ಲೇ. ಸೊ ಇವನ್ ಬದಲಿ ಶ್ರೇಯಸ್ ಪ್ರಭುದೇಸಾಯಿಗೂ ಹಾಕೋಬಹುದು ಇವ್ರು. ಸೊ ಅನುಜ್ ರಾವತ್ ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಐತಿ ಹಾಕೊಂತಾರೋ ಇಲ್ಲ ಅಂತ. ಆಮೇಲೆ ಮ್ಯಾಕ್ಸ್ವೆಲ್ ಅಂತೂ ನಿಮಗೆ ಗೊತ್ತು, ಹೊಡಿ ಬಡಿ ಆಡ್ತಾನ, ವಿಕೆಟ್ ಒಗಿತಾನ. ಆಮೇಲೆ ಮಹಿಪಾಲ್ ಲೋಮ್ರೋರ್, ಇವನು ಆಲ್ರೌಂಡರ್, ಚಲೋ ಆಡ್ತಾನ, ಬಟ್ ರೀಸೆಂಟ್ ಫಾರ್ಮ್ ಅಷ್ಟೇನು ಚಲೋ ಇಲ್ಲ. ಬಟ್ ಬೇರೆ ಆಪ್ಷನ್ನು ಇಲ್ಲ ಆರ್ ಸಿ ಬಿ ಕಡೆ ಈಗ. ಸೊ ಇವಂಗ್ ಹಾಕೊಂತಾರ. ಆಮೇಲೆ ದಿನೇಶ್ ಕಾರ್ತಿಕ್, ಶಹಬಾಸ್ ಅಹಮದ್, ಇವರಿಬ್ರು ಆಡತಾರ. ಮೈಕಲ್ ಬ್ರೇಸ್ವೆಲ್, ಇವಂದು ನಿಮಗೆ ಗೊತ್ತೇ ಇರ್ಬೋದ, ಇಂಡಿಯಾ ಜೊತೆ 100 ರನ್ ಹೊಡೆದಿದ್ದ ODIದಾಗ, ಅನೌತ್ ಬ್ಯಾಟಿಂಗ್ 6-4 ಎಲ್ಲ ಹೊಡೆದಿದ್ದ. ಸೊ ಇವಂದು ಬೌಲಿಂಗು ಚಲೋ ಐತಿ, ಸ್ಪಿನ್ ಹಾಕ್ತಾನ. ಸೊ ಇವಂಗ್ ಹಾಕೊಂತಾರ. ಹರ್ಷಲ್ ಪಟೇಲ್, ಮೊಹಮ್ಮದ್ ಸಿರಾಜ್, ರೀಶ್ ಟೋಪ್ಲಿ. ಸೊ ಇದು ಆರ್ ಸಿ ಬಿದು ಪಾಸಿಬಲ್ ಎಲೆವೆನ್. ಸೊ ಇದ್ರಾಗ 4-4 ಓವರ್ ಹಾಕೋರು ಯಾರ್ಯಾರು ಅಂತ ನೋಡ್ಕೊಂಬಿಡ್ರಿ. ಹರ್ಷಲ್ ಪಟೇಲ್, ಮೊಹಮ್ಮದ್ ಸಿರಾಜ್, ರೀಶ್ ಟೋಪ್ಲಿ, ಇವ್ರು 4-4 ಓವರ್ ಹಾಕತಾರ ಫಿಕ್ಸ್. ಶಹಬಾಜ್ ಅಹಮದ್ 4 ಓವರ್ ಹಾಕತಾನ, ಇಲ್ಲಿ 16 ಓವರ್ ಅದು. ಇನ್ನು 4 ಓವರ್ ಒಳಗೆ ಗ್ಲೆನ್ ಮ್ಯಾಕ್ಸ್ವೆಲ್, ಮೈಕಲ್ ಬ್ರೇಸ್ವೆಲ್ ಮತ್ತು ಮಹಿಪಾಲ್ ಲೋಮ್ರೋರ್, ಇವ್ರು 3 ಜನ ಸೇರಿ 4 ಓವರ್ ಹಾಕ್ಬೋದು. ಸೊ ಇದು ಆರ್ ಸಿ ಬಿದು ಪಾಸಿಬಲ್ ಎಲೆವೆನ್ ಮತ್ತು ಯಾರ್ಯಾರು ಓವರ್ ಹಾಕ್ತಾರಂತ. ಈಗ ಎಂಐದು ನೋಡೋದಾದ್ರೆ, ಸೊ ಪಾಸಿಬಲ್ ಎಲೆವೆನ್ ಹಿಂಗೆ ಐತಿ: ರೋಹಿತ್ ಶರ್ಮಾ, ಇಶಾನ್ ಕಿಶನ್ ಓಪನ್ ಮಾಡ್ತಾರೆ, ಆಮೇಲೆ ಸೂರ್ಯಕುಮಾರ್ ಯಾದವ್ ಬರ್ತಾನೆ ಒನ್ ಡೌನ್, ಆಮೇಲೆ ತಿಲಕ್ ವರ್ಮಾ, ಕ್ಯಾಮ್ರನ್ ಗ್ರೀನ್, ಟಿಮ್ ಡೇವಿಡ್, ಜೋಫ್ರಾ ಆರ್ಚರ್. ಸೊ ಇವರು ಬರ್ತಾರೆ. ಆಮೇಲೆ ಹೃತಿಕ್ ಶೌಕಿನ್, ಕುಮಾರ್ ಕಾರ್ತಿಕೇಯ, ಜೇಸನ್ ಬೆರೆಂಡ್ರೋಫ್, ಪಿಯೂಷ್ ಚಾವ್ಲಾ. ಸೊ ಇಲ್ಲಿ ನೋಡ್ರಿ, ರೋಹಿತ್ ಶರ್ಮಾ, ಇಶಾನ್ ಕಿಶನ್ ಅಂತೂ ಓಪನ್ ಮಾಡ್ತಾರೆ, ಅದು ಫಿಕ್ಸ್ ಐತಿ. ಆಮೇಲೆ ಸೂರ್ಯಕುಮಾರ್ ಯಾದವ್ ಬರ್ತಾನೆ, ಅದಾದ್ಮ್ಯಾಗೆ ತಿಲಕ್ ವರ್ಮಾ. ಸೊ ಇಲ್ಲಿ ಕ್ಯಾಮ್ರನ್ ಗ್ರೀನ್ ಈ ಸಲ ತೊಗೊಂಡಾರ, ಅವಂಗ ಚಲೋ ಆಡ್ತಾನ ಅಂತ ಹೇಳಿ, ಆಲ್ರೌಂಡರ್ ಅದಾನ, ಆಡ್ಬೋದು, ಹೈಟ್ ಅದಾನ, ಹೊಡಿಬೋದು 6-4. ಆಮೇಲೆ ಟಿಮ್ ಡೇವಿಡ್ ಅದಾನ, ಜೋಫ್ರಾ ಆರ್ಚರ್ ಇಂದ ಕಮ್ ಬ್ಯಾಕ್ ಇದೆ. ಸೊ ಅವ ಇಷ್ಟು ದಿನ ಇಂಜುರಿ ಅಂತ ಬಿಟ್ಟಿದ್ದ, ಸೊ ಈಗ ಬಂದಾನ. ಸೊ ಅವಂದು ಚಾನ್ಸಸ್ ಜಾಸ್ತಿ ಅದಾವ ವಿಕೆಟ್ ಅದು ತೊಗೊಳೋದು. ಅದಾದ್ಮ್ಯಾಗೆ ಹೃತಿಕ್ ಶೌಕಿನ್ ಅದಾನ, ಇವಂಗ ಆಡಿಸ್ಬೋದು ಇವ್ರು, ಇಲ್ಲಾಂದ್ರೆ ಬೇರೆ ಯಾರಿಗಾರ ಆಡಿಸ್ಬೋದು, ಹೇಳಕ್ ಬರೋದಿಲ್ಲ. ಆಮೇಲೆ ಕುಮಾರ್ ಕಾರ್ತಿಕೇಯ ಅದಾನ, ಇವಂದು ಹೇಳಕ್ ಬರೋದಿಲ್ಲ. ಇವ್ರದ್ದು ಬೌಲಿಂಗ್ ಒಳಗೆ ಅದ ಇಂಡಿಯನ್ ಬೌಲರ್ಸಿಗೆ ಈಗ ಜಸ್ಪ್ರೀತ್ ಬುಮ್ರಾ ರೂಲ್ ಔಟ್ ಆಗ್ಯಾನ. ಸೊ ಅದಕ್ಕೆ ಯಾರಿಗೆ ಆಡಿಸ್ಬೇಕಂತ ಕನ್ಫ್ಯೂಸ್ ಆಗಕತ್ತದಿ. ಸೊ ಈಗ ಸದ್ಯಕ್ಕೆ ಇದು ಅನ್ನಿಸ್ತೈತೆ ನನಗೆ ಪಾಸಿಬಲ್ ಎಲೆವೆನ್. ಪಿಯೂಷ್ ಚಾವ್ಲಾ ನೋಡ್ರಿ, ಪಿಯೂಷ್ ಚಾವ್ಲಾ ವಯಸ್ಸು ಆಗೈತಿ, ಬಟ್ ಚಲೋ ಹಾಕ್ತಾನ ಸ್ಪಿನ್, ಅದು ನೋಡೋಣ. ಬಿಟ್ರೆ ಜೇಸನ್ ಬೆರೆಂಡ್ರಾಫ್ ಬಿ ಬಿ ಎಲ್ ಒಳಗೆ ಚಲೋ ಫಾರ್ಮ್ನಾಗ ಅದಾನ. ಸೊ ಇದು ಪಾಸಿಬಲ್ ಎಲೆವೆನ್. ಇದ್ರಾಗ ನೋಡ್ರಿ 4 ಓವರ್ ಫಿಕ್ಸ್ ಯಾರ್ಯಾರು ಹಾಕ್ತಾರ: ಜೋಫ್ರಾ ಆರ್ಚರ್ ಫಿಕ್ಸ್ 4 ಓವರ್ ಹಾಕ್ತಾನ, ಜೇಸನ್ ಬೆರೆಂಡ್ರಾಫ್ 4 ಓವರ್ ಹಾಕ್ತಾನ, ಪಿಯೂಷ್ ಚಾವ್ಲಾ 4 ಓವರ್ ಹಾಕ್ತಾನ. ಇದಾದ್ಮ್ಯಾಗ ಅದು ಹೃತಿಕ್ ಶೌಕಿನ್, ಕುಮಾರ್ ಕಾರ್ತಿಕೇಯ, ಇವ್ರದ್ದು ಡೌಟ್ ಐತಿ ಯಾರು ಎಷ್ಟು ಹಾಕ್ತಾರಂತ. ಬಿಟ್ರೆ ಯಾ ಬೇರೆ ಪ್ಲೇಯರಿಗೆ ಹಾಕ್ತಾರ ಅನ್ನೋದು ನೋಡೋಣ. ಕ್ಯಾಮ್ರನ್ ಗ್ರೀನ್ ಓವರ್ ಹಾಕ್ಬೋದು, ಯಾಕಂದ್ರೆ ಆಲ್ರೌಂಡರ್ ಅದಾನ, ಇವನ ಕಡೆ ಒಂದು 3-4 ಓವರ್ ಹಾಕಿಸ್ತಾರ. ಇನ್ನು ಒಂದು 3-4 ಓವರ್ ಎಲ್ಲಿ ಹಾಕಿಸ್ತಾರೆ ನೋಡೋಣ. ಇಂಪ್ಯಾಕ್ಟ್ ಪ್ಲೇಯರಿಂದು ಐತಿ, ಸೊ ಇವರು ಯಾವ್ದಾರು ಚಲೋ ಬೌಲರಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಅಂತೂ ಒಳಗೆ ತೊಗೋಬೋದು. ಸೊ ಇದು ಎರಡು ಟೀಮಿಂದ ಪಾಸಿಬಲ್ ಎಲೆವೆನ್ ಮತ್ತು ಯಾರ್ಯಾರು ಎಷ್ಟೆಷ್ಟು ಓವರ್ ಆಗ್ತಾರಂತ. ಸೊ ಇದ್ರಾಗ ನಾ ಡ್ರೀಮ್ ಎಲೆವೆನ್ ಟೀಮ್ನಾಗ ಯಾರಿಗ್ಯಾರಿಗೆ ತೊಗೊಂತೇನಪ್ಪ ಅಂದ್ರೆ,
ಆರ್ಸಿಬಿ ಒಳಗ ಫ್ಯಾಫ್ ಡು ಪ್ಲೆಸಿಸ್, ವಿರಾಟ್ ಕೊಹ್ಲಿ ಫಸ್ಟ್ ಇವರಿಬ್ರಿಗೂ ತಗೊಂತೇನೆ. ಅದಾದ್ಮ್ಯಾಗ ಮ್ಯಾಕ್ಸ್ವೆಲ್ ಇಂದ ಆದ್ಮ್ಯಾಗ ಶಹಬಾಜ್ ಅಹಮದ್, ಹರ್ಷಲ್ ಪಟೇಲ್, ರೀಸ್ ಟೋಪ್ಲಿ, ಮೊಹಮ್ಮದ್ ಸಿರಾಜ್. ಸೊ ಇವ್ರು 6 ಜನಕ್ಕೆ ನಾ ತಗೊಂತೀನಿ ಇಲ್ಲಿಂದ ಈಗ ಸದ್ಯಕ್ಕೆ. ಸೊ ಇವ್ರು 6 ಜನ ನಾ ತಗೊಂತೀನಿ. ಇದ MI ಒಳಗೆ ನೋಡೋದಾದ್ರೆ ರೋಹಿತ್ ಶರ್ಮಾಗ ನಾ ಡ್ರಾಪ್ ಮಾಡಾಕತ್ತೇನೆ ಈಗ ಸದ್ಯಕ್ಕೆ, ಬಟ್ ರಿಸ್ಕ್ ಅದ ಐತಿ. ನಾ ಮುಂದೆ ಹೇಳ್ತೇನೆ ಯಾಕೆ ಡ್ರಾಪ್ ಮಾಡಾಕತ್ತೇನೆ ಅಂತ ಹೇಳೋದು. ಇಶಾನ್ ಕಿಶನ್ ಅಂತೂ ವಿಕೆಟ್ ಕೀಪರ್ನಾಗ ತಗೋಬೇಕ, ಇಲ್ಲ ದಿನೇಶ್ ಕಾರ್ತಿಕ್ ಜೊತೆ ನೀವು ಹೋಗ್ಬೋದು, ಬಟ್ ಅದು ನಿಮಗೆ ಅವಂದು ಬ್ಯಾಟಿಂಗ್ ಬರ್ತೈತೆ ಇಲ್ಲೋ ಗೊತ್ತಿಲ್ಲ. ಸೊ ನೋಡ್ರಿ, ಇಶಾನ್ ಕಿಶನ್ ಬೆಸ್ಟ್ ಆಪ್ಷನ್ ಅನ್ನಿಸ್ತೈತಿ. ಅದಾದ್ಮ್ಯಾಗ ಸೂರ್ಯಕುಮಾರ್ ಯಾದವ್ ಅಂತೂ ಫಿಕ್ಸ್ ಇರ್ತಾನೆ ನನ್ನ ಟೀಮ್ನಾಗ. ಸೊ ಇಲ್ಲಿ ತಗೊಳ್ಳೋದು ಯಾರಿಗ್ಯಾರಿಗೆ ಅಂದರೆ ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್, ಕ್ಯಾಮ್ರನ್ ಗ್ರೀನ್, ಜೋಫ್ರಾ ಆರ್ಚರ್, ಅದಾದ್ಮ್ಯಾಗ ಜೇಸನ್ ಬ್ಯಾರೆಂಡ್ರಾಫ್. ಸೊ ಇದು 5 ಜನಕ್ಕೆ ನಾ ತೊಗೊಂತೇನೆ ಇಲ್ಲೇ. ಸೊ ಇವ ಎರಡು ಟೀಮ್ನಾಗ ಇವರಿಗೆ ಇಷ್ಟು ಜನಕ್ಕೆ ನಾ ಡ್ರೀಮ್ ಇಲೆವೆನ್ ಟೀಮ್ನಾಗ ತೊಗೋಬೇಕಂತ ಅದೇನಿ. ಸೊ ಪ್ಲೇಯರ್ ಬ್ಯಾಟಲ್ಸ್ ನೋಡೋದಾದ್ರೆ ಇಲ್ಲಿ ನೋಡ್ರಿ, ಮ್ಯಾಕ್ಸ್ವೆಲ್ಲಿಗೆ ಆರ್ಚರ್ 2 ಸತ ಔಟ್ ಮಾಡ್ಯಾನ, ಅದು 14 ರನ್ ಅಷ್ಟೇ ಕೊಟ್ಟಾನ 17 ಬಾಲ್ನಾಗ. ಸೊ ಮ್ಯಾಕ್ಸ್ವೆಲ್ ಏನಾರ ಲಘು ವಿಕೆಟ್ ಬಿತ್ತಪ್ಪ RCBದು ಬಂದ ಅಂದ್ರೆ ಪವರ್ ಪ್ಲೇ ಒಳಗೆ ಮ್ಯಾಕ್ಸ್ವೆಲ್ ಆರ್ಚರ್ ಕಡೆ ಸ್ವಲ್ಪ ಕಷ್ಟ ಆಗ್ತೈತಿ. ಅದು ಬಿಟ್ರೆ ಮ್ಯಾಕ್ಸ್ವೆಲ್ ಈಗ ನೋಡ್ರಿ, ಪಿಯೂಷ್ ಚಾವ್ಲಾ 3 ಸತ ಔಟ್ ಮಾಡ್ಯಾನ, ಕೊಹ್ಲಿಗೂ ಚಾವ್ಲಾ 3 ಸತ ಔಟ್ ಮಾಡ್ಯಾನ, ಡುಪ್ಲೆಸಿಗೆ 2 ಸತ ಔಟ್ ಮಾಡ್ಯಾನ. ಸೊ ಇದು ಚಾವ್ಲಾ ಆಡೋದು ಡೌಟ್ ಇವತ್ತು, ಅಂದರೂ ಅವ್ರ ಕಡೆ ಪ್ಲೇಯರ್ಸ್ ಕಮ್ಮಿ ಇದ್ದಿದ್ದಕ್ಕೆ ಆಡಿಸ್ಬೋದು. ಇವಂಗ ಬೌಲಿಂಗ್ನಾಗ ಆಡಿಸಿ ಆಮೇಲೆ ಇವ್ನ ಬದಲಿ ಬ್ಯಾಟಿಂಗ್ನಾಗ ಇಂಪ್ಯಾಕ್ಟ್ ಪ್ಲೇಯರು ತರ್ಬೋದು ಅವ್ರು. ಸೊ ಹಿಂಗೆ ಪ್ಲ್ಯಾನ್ ಮಾಡ್ಬೋದು MIದವ್ರು. ಸೊ ಇದಿಷ್ಟು ಐತಿ. ಅದು ಬಿಟ್ರೆ ನೀವು ನೋಡ್ಬೋದು ಮ್ಯಾಕ್ಸ್ವೆಲ್ ಈಗ ಅದ ಹೇಳಿದೆ ಚಾವ್ಲಾ ಕಡೆ ಅಂತ, ಮ್ಯಾಕ್ಸ್ವೆಲ್ ಕೊಹ್ಲಿ ಡುಪ್ಲೆಸಿಸ್ಗೆ ಸ್ವಲ್ಪ ಇದೈತಿ ಡೇಂಜರ್. ಅದು ಬಿಟ್ರೆ MIದವ್ರು ನೋಡಿದ್ರೆ ರೋಹಿತ್ಗೆ ಹರ್ಷಲ್ ಆಡಕ್ಕೆ ಬಿಡೋದಿಲ್ಲ, ರೋಹಿತ್ಗೆ 3 ಸತ ಔಟ್ ಮಾಡ್ಯಾನಿವ, 27 ರನ್ ಕೊಟ್ಟು 23 ಬಾಲ್ನಾಗ. ಸೊ ಓಪನಿಂಗ್ ರೋಹಿತ ಬರ್ತಾನ, ಓಪನಿಂಗ್ ಬೌಲಿಂಗ್ ಹರ್ಷಲ್ ಪಟೇಲ ಹಾಕ್ತಾನ. ಸೊ ಇದು ಒಂದು ಇದೈತಿ ಇಲ್ಲಿ ಇವ್ರ ಕಡೆ ಟಕ್ಕರ್ ಐತಿ. ಸೊ ಇಲ್ಲಿ ಹೇಳಕ್ ಬರೋದಿಲ್ಲ, ಏನಾರು ರೋಹಿತ್ 6-4 ಅದು ಹೊಡೆದು ಬಿಟ್ಟ ಅಂದ್ರೆ ಒಂದು 50 ರನ್ ತನಕ ಹೋಗ್ತಾನ, ಹರ್ಷಲ್ ಪಟೇಲ್ ಒಂದು ಫ್ಲಾಪ್ ಆಗ್ತೈತಿ. ಸೊ ಅದಕ್ಕೆ ಇವತ್ತು ರಿಸ್ಕ್ ತಗೊಂಡೇನಿ ರೋಹಿತ್ಗೆ ಬಿಡೋದು. ಬಟ್ ನೀವು ನಿಮ್ದು ಇದ್ರ ಮ್ಯಾಗ ತಗೋರಿ, ನಿಮ್ದು ಪ್ರೆಡಿಕ್ಷನ್ ಅನಾಲಿಸಿಸ್ ಮ್ಯಾಗ ತಗೋರಿ ರೋಹಿತ್ಗೆ, ನಾ ಏನು ಬ್ಯಾಡ ಅನ್ನೋದಿಲ್ಲ. ಮತ್ತು ಆಮೇಲೆ ನೀವು ರೋಹಿತ್ 50 ರನ್ ಹೊಡೆದ ಅಂತ ನೀವು ನನಗೆ ಬಂದು ಹೇಳೋದು ಬೇಡ, ಏ ನೀ ಹೇಳಿದಿ ಹೊಡಿಯೋದಿಲ್ಲ ಅಂತ ಹೇಳಿ. ಸೊ ನಿಮ್ದು ಡಿಸಿಷನ್ ಅದ, ನೀವು ಫೈನಲ್ ಟೀಮ್ ಮಾಡೋದು. ಅದಕ್ಕೆ ನೀವು ತಗೊಳ್ಳೋದಿದ್ರೆ ತಗೋರಿ, ನಮ್ಮ ಮ್ಯಾಗ ಫುಲ್ ಡಿಪೆಂಡ್ ಇರಬೇಡ್ರಿ. ಸೊ ನಮ್ಮದು ಫೈನಲ್ ಟೀಮ್ ಅಂತೂ ನಿಮಗೆ ಟೆಲಿಗ್ರಾಮ್ನಾಗ ಸಿಗ್ತೈತಿ, ಸೊ ಅಲ್ಲಿ ಜಾಯ್ನ್ ಆಗ್ರಿ, ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಐತಿ. ಅದು ಬಿಟ್ರೆ RCB ಫ್ಯಾನ್ಸ್ ಇರಲಿ, MI ಫ್ಯಾನ್ಸ್ ಇರಲಿ, ಎಲ್ಲರೂ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಚಾನಲಿಗೆ. ನಮ್ಮದು ಕನ್ನಡ ಒಳಗೆ ಅನಾಲಿಸಿಸ್ ಬರ್ತೈತಿ ಫುಲ್ ಚಾನಲ್ ಒಳಗೆ. ಸೊ ನೆಕ್ಸ್ಟ್ ನಮ್ಮದು ಡ್ರೀಮ್ ಇಲೆವೆನ್ ಟೀಮ್ ಈಗ ಸದ್ಯಕ್ಕೆ ಹೆಂಗೆ ಮಾಡ್ಯಾವ ಅನ್ನೋದು ನೋಡೋಣ. ಸೊ ವಿಕೆಟ್ ಕೀಪಿಂಗ್ನಾಗ ಇಶಾನ್ ಕಿಶನ್ಗೆ ತೊಗೊಂಡೇನೆ ನಾನು, ಬ್ಯಾಟಿಂಗ್ನಾಗ ಕೊಹ್ಲಿ, ಡುಪ್ಲೆಸಿ ಮತ್ತು ಸೂರ್ಯಕುಮಾರ್ ಯಾದವ್ ತೊಗೊಂಡೇನಿ, ಮತ್ತು ಆಲ್ರೌಂಡರ್ಸ್ನಾಗ ಮ್ಯಾಕ್ಸ್ವೆಲ್, ಕ್ಯಾಮ್ರನ್ ಗ್ರೀನ್, ಶಹಬಾಜ್ ಅಹಮದ್ಗೆ ತೊಗೊಂಡೇನಿ, ಬೌಲರ್ಸ್ನಾಗ ಹರ್ಷಲ್ ಪಟೇಲ್, ಬ್ಯಾರೆಂಡ್ರಾಫ್, ಮೊಹಮ್ಮದ್ ಸಿರಾಜ್, ಆರ್ಚರಿಗೆ ತೊಗೊಂಡೇನಿ. ಸೊ ಬೌಲರ್ಸ್ನಾಗ ಸ್ಪಿನ್ನರ್ಸಿಗೆ ತೊಗೊಂಡಿಲ್ಲ ನಾನು, ಅದ ನಿಮಗೆ ಹೇಳೇನಿ, ಕಮ್ಮಿ ವಿಕೆಟ್ ಬೀಳ್ತಾವ, ಸೊ ಅದಕ್ಕೆ ಚಾನ್ಸಸ್ ಜಾಸ್ತಿ ಇರ್ತಾವ ಪೇಸರ್ಸಿಗೆ ವಿಕೆಟ್ ಬೀಳೋದು. ಸೊ ತೊಗೊಂಡೇನಿ. ಕ್ಯಾಪ್ಟನ್ ಕೊಹ್ಲಿಗೆ ಮಾಡೇನಿ, ಯಾಕಂದ್ರೆ ಒಂದು ಫಾರ್ಮ್ ರೀಸೆಂಟ್ ಫಾರ್ಮು ಚಲೋ ಐತಿ, MI ಜೊತೆನೂ ಫಾರ್ಮ್ ಚಲೋ ಐತೆ ಒಂದು. ಸೊ ಸ್ಕೈದ T20 ಒಳಗೆ ರೀಸೆಂಟ್ ಫಾರ್ಮ್ ಚಲೋ ಐತಿ, ODIದಾಗ 3 ಡಕ್ ಆದ, ಬಟ್ T20 ಒಳಗೆ ಚಲೋ ಐತಿ ಫಾರ್ಮ್, ಬಿಟ್ರೆ RCB ಜೊತೆನೂ ಚಲೋ ಐತಿ. ಸೊ ಅದಕ್ಕೆ ವೈಸ್ ಕ್ಯಾಪ್ಟನ್ ಮಾಡೇನಿ. ಬಟ್ ಇದು ಫೈನಲ್ ಟೀಮ್ ಅಲ್ಲ, ಫೈನಲ್ ಟೀಮ್ ನಿಮಗೆ ಟೆಲಿಗ್ರಾಮ್ನಾಗ ಸಿಗ್ತೈತಿ. ಸೊ ನೀವು ಅಲ್ಲೇ ಬರ್ರಿ, ಜಾಯ್ನ್ ಆಗ್ರಿ, ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಐತಿ. ಹಂಗೆ ಹೋಗೋ ಮುಂಚೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ. ಸೊ ಈ ವಿಡಿಯೋದಾಗ ಇಷ್ಟ, ಇವತ್ತಿಂದು ವಿಡಿಯೋ ಇಲ್ಲಿ ತನಕ ಯಾರ್ಯಾರು ನೋಡಿರಿ ಎಲ್ಲರಿಗೂ ಥ್ಯಾಂಕ್ ಯು. ಸೊ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲಿಗೆ, ಲಘು ಲಘು ಒಂದು 500 ಸಬ್ಸ್ಕ್ರೈಬರ್ ಆಗಲಿ, ಈಗ 204 ಸಬ್ಸ್ಕ್ರೈಬರ್ಸ್ ಅದಾರ. ಸೊ ಥ್ಯಾಂಕ್ ಯು ಇಲ್ಲಿ ತನಕ ನೋಡ್ದ ಎಲ್ಲ ಸಬ್ಸ್ಕ್ರೈಬರ್ಸಿಗೆ ಥ್ಯಾಂಕ್ ಯು.